Hi friends, welcome to my channel. Friends, ivattu na nimge teliskoduvanta business yavudu antu helidre ondu small business idea. Andre friends, neevu eshtu invest martiro aste amount return barutte. Andre 50,000 antu helidre 50,000 barutte. 1 lakh andre 1 lakh rupees barutte. ಅಷ್ಟು ಅಮೌಂಟ್ ಬರುವಂತ ಒಂದು ಬೆಸ್ಟ್ ಬಿಸ್ನೆಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಫ್ರೆಂಡ್ಸ್, ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಎಂಡ್ ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನಾವು ತಿಳಿಸ್ಕೊಡುವಂಥ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮಗೆ ಬೇರೆ ಯಾವುದಾದ್ರೂ ಬಿಸ್ನೆಸ್ ಐಡಿಯದ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವಾಗ ಟಾಪಿಕ್ ಬಗ್ಗೆ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ರಲ್ವಾ, ಇದು ಏನು ಅಂತ ಹೇಳಿದ್ರೆ ಪೋರ್ಟೇಬಲ್ ಬ್ಲೆಂಡರ್. ಅಂದರೆ ಫ್ರೆಂಡ್ಸ್, ಇದು ಮಿನಿ ಜ್ಯೂಸರ್ ಮಿಕ್ಸರ್. ಸೊ ತುಂಬ ಅಂದರೆ ತುಂಬ ಸಣ್ಣದು. ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಎಕ್ಸಾಂಪಲ್ಗೆ, ಅದಕ್ಕಾಗಿ ಆ ಮಾಡೆಲ್ನ ತೋರಿಸ್ತಾ ಇದ್ದೀನಿ. ಆದರೆ ಫ್ರೆಂಡ್ಸ್, ಇದಕ್ಕಿಂತ ಸಣ್ಣದು ಬರುತ್ತೆ. ಹಾಗೆಯೇ ಇದರ ರೇಟ್ ಕೂಡ ನೀವು ಅಂದ್ಕೊಳ್ಳುವಂಥ ರೇಟ್ನಲ್ಲೇ ಇದೆ. ನೋಡ್ಬೋದು ಈ ರೀತಿಯಲ್ಲಿ ಸಣ್ಣ ಸಣ್ಣ ಪೀಸಸ್, ಅಂದರೆ ಹಣ್ಣು ಇರುತ್ತೆ ಅಲ್ವಾ, ಫ್ರೂಟ್ಸ್ಗಳು, ಅದನ್ನು ಹಾಕಿ ಈ ರೀತಿಯಲ್ಲಿ ನಾವು ಜ್ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಇದು ತುಂಬ ಅಂದರೆ ತುಂಬ ಸಣ್ಣದು. ಸೊ ನೀವು ಮಿಕ್ಸಿಯನ್ನು ಯೂಸ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಕಡಿಮೆ ರೇಟ್ಗೆ ಈ ರೀತಿಯದನ್ನು ನೀವು ತೊಗೊಂಡು ಬಂದು ಮಾರ್ಕೆಟಿಂಗ್ ಮಾಡ್ಬೋದು. ನಮಗೆ ಲೋಕಲ್ನಲ್ಲಿ 500 ರುಪೀಸ್ಗೆ ಯಾರೂ ಕೂಡ ಕೊಡೋದಿಲ್ಲ. ಲೋಕಲ್ನಲ್ಲಿ ಸಿಗೋದು ಕೂಡ ಕಷ್ಟ, 500 ರೂಪಾಯಿಗೆ. ಸೊ ಫ್ರೆಂಡ್ಸ್, ಹಾಗಾಗಿ ನೀವು ಇದನ್ನು ದೊಡ್ಡ ಮೊತ್ತದಲ್ಲಿ ತೊಗೊಂಡು ಬಂದಾಗ 220 ರೂಪಾಯಿಗೆ ಸಿಗುತ್ತೆ ಫ್ರೆಂಡ್ಸ್. ಇದು ನಿಮಗೆ ಇದು ರೀಚಾರ್ಜಬಲ್ ಪೋರ್ಟೇಬಲ್ ಬ್ಲೆಂಡರ್ ಅಂತ ಹೇಳಿ, ಬ್ಲೆಂಡರ್ ಜ್ಯೂಸರ್. ಅಂದರೆ ಫ್ರೆಂಡ್ಸ್, ನಿಮಗೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಸ್ಗಳು ಕೂಡ ಇರುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಲ್ವಾ, ಇದು ಒಂದು ರೀತಿಯ ಡಿಸೈನು. ಹೀಗೇನೆ ಬೇರೆ ಬೇರೆ ರೀತಿಯ ಮಾಡೆಲ್ಸ್ನಲ್ಲಿ ತುಂಬ ಅಂದರೆ ತುಂಬ ಸಣ್ಣ ಸೈಜ್ನಲ್ಲಿ ನಿಮಗೆ ಸಿಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಿಮಗೆ ಇಂಡಿಯಾ ಮಾರ್ಟ್ ವೆಬ್ಸೈಟ್ನಲ್ಲಿ ತುಂಬ ಜನ ಸಪ್ಲೈಯರ್ಸ್ ಕೂಡ ಸಿಗ್ತಾರೆ. ನೀವು ಅಲ್ಲಿ ಪೋರ್ಟೇಬಲ್ ಬ್ಲೆಂಡರ್ ಅಂತ ಹೇಳಿ ಟೈಪ್ ಮಾಡಿದರೆ ಸಾಕು, ಅಲ್ಲಿ ನಂಬರ್ ಆಫ್ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನಿಮಗೆ ರೇಟನ್ನು ಒಬ್ಬೊಬ್ಬರು ಒಂದೊಂದು ರೇಟನ್ನು ಇಟ್ಕೊಂಡಿರ್ತಾರೆ. ಅಂದರೆ 220 ರೂಪಾಯಿ, 240 ರೂಪಾಯಿ, 250 ರೂಪಾಯಿ, ಹೀಗೆಲ್ಲ ಇಟ್ಕೊಂಡಿರ್ತಾರೆ. ಸೊ ನೀವು ಅವರ ಹತ್ರ ಬಾರ್ಗಿನ್ ಮಾಡಿಕೊಂಡು ಅದನ್ನು ಒಂದು 200 ರೂಪಾಯಿಗೆ ಇಲ್ಲ 220 ರೂಪಾಯಿಗೆ ಮಾತನಾಡಿಕೊಂಡು ದೊಡ್ಡ ಮೊತ್ತದಲ್ಲಿ ನೀವು ತೊಗೊಂಡು ಬನ್ನಿ ಫ್ರೆಂಡ್ಸ್. ಹಾಗೆಯೇ ನೀವು ಅಲ್ಲೇ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅಲ್ಲೇ ನೀವು ಎಲ್ಲವನ್ನ ಕರೆಕ್ಟಾಗಿ ಇದೆಯಾ ಅಂತೇಳಿ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಕೆಲವು ವರ್ಕ್ ಆಗಿಲ್ಲ ಅಂತೇಳಿದ್ರೆ ನಮಗೆ ಲಾಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಚೆಕ್ ಮಾಡಿ ತೊಗೊಂಡು ಬಂದರೆ ಇಲ್ಲಿ ನೀಟಾಗಿ 500 ರೂಪಾಯಿಗೆ ನೀವು ಇದನ್ನು ಸೇಲ್ ಮಾಡ್ಕೊಳ್ಬೋದು ಮಾರ್ಕೆಟ್ನಲ್ಲಿ. ಸೊ ಫ್ರೆಂಡ್ಸ್, ತುಂಬ ಜನ ತಗೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ತುಂಬ ಅಂದರೆ ತುಂಬ ಸಣ್ಣದಾಗಿದೆ ಅಲ್ವಾ. ಹಾಗಾಗಿ ಅವರು ಆಫೀಸ್ಗಾಗಿರ್ಬೋದು, ಅಂದರೆ ಪ್ರೈವೇಟ್ ಆಫೀಸ್, ಗೌರ್ಮೆಂಟ್ ಆಫೀಸ್ಗಾಗಿರ್ಬೋದು, ಎಲ್ಲಿಗೆ ಆದರೂ ಕೂಡ ಇದು ಯೂಸ್ ಆಗುತ್ತೆ. ಅಂದರೆ ಫ್ರೆಂಡ್ಸ್, ಇವಾಗ ಬಂದಿರೋದು ಬೇಸಿಗೆ ಕಾಲ ಆಗಿರೋದ್ರಿಂದ ಅವರು ಅದರಲ್ಲಿ ಐಸನ್ನು ಯೂಸ್ ಮಾಡಿಕೊಂಡು ಇಲ್ಲ ಐಸ್ ವಾಟರನ್ನು ಅದಕ್ಕೆ ಹಾಕಿ ಫ್ರೂಟ್ಸನ್ನು ಹಾಕಿ ಇಮಿಡಿಯೇಟಾಗಿ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು. ತುಂಬ ಅಂದರೆ ತುಂಬ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ನಿಮ್ಮ ಹತ್ರ ಸ್ಟಾರ್ಟಿಂಗ್ನಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ ಅಮೌಂಟ್. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇವಾಗ ಇದು ಒಂದು 200 ರೂಪಾಯಿ ಅಂತ ಹೇಳಿದ್ರೆ 1000 ರೂಪಾಯಿಗೆ, 220 ರೂಪಾಯಿ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 1000 ರೂಪಾಯಿಗೆ ಒಂದು 5 ಪೀಸ್ಗಳಂತೂ ಬರುತ್ತೆ. ಆ್ಯಕ್ಚುಲಿ 5 ಪೀಸ್ಗಳಂತ ಹೇಳಿದ್ರೆ ನಿಮಗೆ 1100 ರೂಪಾಯಿ ಆಗುತ್ತೆ. ಆದರೆ ನಾನು ನಿಮಗೆ ಇಲ್ಲಿ ರೌಂಡ್ ಫಿಗರ್ ಆಗಿ 1000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. 1000 ರೂಪಾಯಿಗೆ 5 ಪೀಸ್ಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ 10,000 ರೂಪಾಯಿಗೆ ನಿಮಗೆ 50 ಪೀಸ್ಗಳು ಸಿಗುತ್ತೆ. ಅಂದರೆ ನಿಮಗೆ 1,00,000 ರೂಪಾಯಿಗೆ 500 ಪೀಸ್ಗಳು ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ 450 ರೂಪಾಯಿ, 480 ರೂಪಾಯಿ, 490 ರೂಪಾಯಿ ಈ ರೀತಿಲಿ ಬರುತ್ತೆ. ಅಲ್ಲಿ ನಾನು ನಿಮಗೆ 500 ಪೀಸ್ಗಳು ಅಂತ ಹೇಳ್ತಾ ಇದ್ದೀನಿ. 500 ಪೀಸ್ಗಳು ಅಂತ ಹೇಳಿದ್ರೆ ನೀವೇ ಒಂದ್ಸರಿ ಊಹಿಸ್ಕೊಳ್ಳಿ, ಅದಕ್ಕೆ ನೀವು ಒಂದು 10,000 ಪೀಸ್ಗಳನ್ನು ಆ್ಯಡ್ ಮಾಡಿದರೆ 500 ಪೀಸ್ಗಳು ಬರುತ್ತೆ. ಈ 500 ಪೀಸನ್ನು ನೀವು ತೊಗೊಂಡು ಬಂದು 500 ರೂಪಾಯಿಗೆ ಸೇಲ್ ಮಾಡಿದಾಗ ಒಂದು ಪೀಸನ್ನು ಸೇಲ್ ಮಾಡಿದರೆ 280 ರೂಪಾಯಿ ಪ್ರಾಫಿಟ್ ಬರುತ್ತೆ. 220 ಅನ್ನೋದು ನಿಮ್ಮ ಇನ್ವೆಸ್ಟ್ಮೆಂಟು. ಒಂದು ಪೀಸನ್ನು ಸೇಲ್ ಮಾಡಿದರೆ ಒಂದು ಪೀಸನ್ನು ನೀವು 500 ರೂಪಾಯಿಗೆ ಸೇಲ್ ಮಾಡ್ಕೊಳ್ಬೇಕು, ಆಗ ಮಾತ್ರ ನಿಮಗೆ 280 ರೂಪಾಯಿ ಪ್ರಾಫಿಟ್ ಬರುತ್ತೆ. ಆ 280 ರೂಪಾಯಿನಲ್ಲೂ ಕೂಡ 10 ರೂಪಾಯಿ ಒಂದು ಪೀಸ್ ಮೇಲೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಂತೇಳಿ ತೆಗೆದುಬಿಡಿ. ಯಾಕೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಅದನ್ನು ನೀವು ದೂರದಿಂದ ಟ್ರಾನ್ಸ್ಪೋರ್ಟ್ ಮಾಡಿರ್ತೀರಲ್ವ. ಸೊ ಹಾಗಾಗಿ ಆ ರೀತಿಯಲ್ಲಿ ತೆಗೆದ್ರೂ ಕೂಡ 10 ರೂಪಾಯಿ ನಿಮಗೆ ಒಂದು ಪೀಸ್ ಮೇಲೆ 270 ರೂಪಾಯಿ ಪ್ರಾಫಿಟ್ ಅಂತ ಉಳಿದೇ ಉಳಿಯುತ್ತೆ. ಅಂದರೆ 500 ಪೀಸ್ ಮೇಲೆ ಎಷ್ಟು ಪ್ರಾಫಿಟ್ ಆಗುತ್ತೆ ನೀವೇ ಒಂದ್ಸರಿ ಲೆಕ್ಕ ಮಾಡಿ ನೋಡ್ಕೊಳ್ಳಿ. ನೀವು ಊಹೆಯಲ್ಲೂ ಕೂಡ ಉಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಪ್ರಾಫಿಟ್ ಬರುತ್ತೆ. 1,00,000 ರೂಪಾಯಿಗಿಂತನೂ ಜಾಸ್ತಿನೇ ಪ್ರಾಫಿಟ್ ಬರುತ್ತೆ. ಹಾಗಾಗಿ ನೀವು 1,00,000 ರೂಪಾಯಿ ಇನ್ವೆಸ್ಟ್ಮೆಂಟ್
ಪ್ರಾಫಿಟ್ ನಿಮಗೆ ಲಕ್ಷಕ್ಕಿಂತ ಜಾಸ್ತಿನೇ ಬರುತ್ತೆ, ಅಂದರೆ 2 ಲಕ್ಷ ರೂಪಾಯಿಗಿಂತನೂ ಹೆಚ್ಚು ಬರುತ್ತೆ. ಅದರಲ್ಲಿ ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರಾಫಿಟ್ ಕೂಡ ನಿಮಗೆ ಅಷ್ಟೇ ಬರುತ್ತೆ. ಸೊ ಫ್ರೆಂಡ್ಸ್, ಈ ರೀತಿಯ ವಸ್ತುಗಳನ್ನು, ಅಂದರೆ ಇವಾಗ ಸಣ್ಣ ಸಣ್ಣ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಿರ್ಬೋದು, ಅದನ್ನು ಸೇಲ್ ಮಾಡ್ತಾ ಇರ್ತಾರೆ ಅಲ್ವಾ, ನೋಡಿರ್ತೀರ ನೀವು ಶಾಪ್ಸ್ನಲ್ಲಿ. ಲೋಕಲ್ನವರು ಅವರು ಅಷ್ಟು ದೂರ ಹೋಗೋದಿಲ್ಲ, ಆ ರೀತಿಯವರಿಗೂ ಕೂಡ ನೀವು 100 ರೂಪಾಯಿ ಮಾರ್ಜಿನನ್ನು ಇಟ್ಕೊಂಡು ಸೇಲ್ ಮಾಡ್ಕೊಳ್ಬೋದು. 1-10 ಪೀಸನ್ನಾಗಿರ್ಬೋದು, ಇಲ್ಲ 5 ಪೀಸ್ಗಳನ್ನು. ಹೀಗೇನೆ ಮಾರ್ಕೆಟಿಂಗ್ ಮಾಡೋದರ ಮೂಲಕನೂ ಕೂಡ ಇನ್ನೂ ಹೆಚ್ಚು ಪ್ರಾಫಿಟನ್ನು ನೀವು ಪಡೆದುಕೊಳ್ಬೋದು. ಫ್ರೆಂಡ್ಸ್, ನಾನು ನಿಮಗೆ ಈ ಬಿಸ್ನೆಸ್ 365 ದಿನಾನು ಕೂಡ ಇರುತ್ತೆ ಅಂತ ಹೇಳೋದಕ್ಕೆ ಆಗೋಲ್ಲ. ತಾತ್ಕಾಲಿಕವಾಗಿ 1 ತಿಂಗಳು ಇಲ್ಲ 2 ತಿಂಗಳು ಈ ಬಿಸ್ನೆಸ್ಸನ್ನು ನೀವು ಮಾಡಿಕೊಂಡ್ರೆ ಈ 2 ತಿಂಗಳಲ್ಲಿ ನೀವು ಹೆಚ್ಚು ಸಂಪಾದನೆ ಮಾಡ್ಕೊಳ್ಬೋದು. ಹೆಚ್ಚು ಅಂತ ಹೇಳಿದ್ರೆ 3-4 ಲಕ್ಷ ರೂಪಾಯಿನ ಸಂಪಾದನೆ ಮಾಡ್ಕೊಳ್ಬೋದು. ನಂತರ ಬೇಕು ಅಂತ ಹೇಳಿದ್ರೆ ನೀವು ಬೇರೆ ಬಿಸ್ನೆಸ್ಸನ್ನು ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೀವು ಈ ಬಿಸ್ನೆಸ್ ಮೇಲೆ ಒಂದ್ಸರಿ ಗ್ರೌಂಡ್ ಸರ್ಚ್ ಮಾಡಿ ನಂತರ ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ನೀವು ಇನ್ನೂ ಇದನ್ನು ಬೇರೆ ರೀತಿಯಲ್ಲಿ ಹೀಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ನೀವು ನಿಮ್ಮದೇ ವೆಬ್ಸೈಟ್ ಮಾಡಿ SSEO ಮಾಡಿಕೊಂಡು ಗೂಗಲ್ನಲ್ಲಿ ಬರೋ ಥರ ಮಾಡಿಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ಗಾಗಿ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ಗೆ ಜಾಯಿನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ಗಳನ್ನು ಪ್ರತಿದಿನ ಪಡೆಯಿರಿ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನೀವು ಇದೇ ಮೊದಲ ಸರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.